ಚಂದ್ರಯಾನ ತ್ರೀ ಮತ್ತೊಂದು ಬಿಗ್ ಅಪ್ಡೇಟ್ ಇದೆ ನೋಡಿ. ಚಂದ್ರನ ತಾಪಮಾನ ಪರೀಕ್ಷೆಯನ್ನು ಕಳಿಸಿದೆ ರೋವರ್. 50 ಡಿಗ್ರಿಯಿಂದ -10 ಡಿಗ್ರಿ ಸೆಲ್ಸಿಯಸ್ ತನಕ ತಾಪಮಾನ ರೆಕಾರ್ಡ್ ಆಗಿದೆ. ಅಂದರೆ ಮೇಲ್ಮೈನಲ್ಲಿ ಸೂರ್ಯನ ಬೆಳಕು ಯಾವ ಭಾಗಕ್ಕೆ ಜೋರಾಗಿ ಬೀಳುತ್ತೆ ಅಲ್ಲಿ 50 ಡಿಗ್ರಿ ಟೆಂಪರೇಚರ್ ಇರುತ್ತದೆ. ಅಂದರೆ ಹೆಚ್ಚು ಕಡಿಮೆ ನಮ್ಮ ಬೇಸಿಗೆ ಕಾಲಕ್ಕಿಂತಲೂ ಹೆಚ್ಚು ಟೆಂಪರೇಚರ್ ಚಂದ್ರನ ಮೇಲೆ ಕಂಡುಬಂದಿದೆ. -10 ಎಲ್ಲಿ ಅಂತಂದರೆ ಭೂಮಿಯನ್ನು ಕೊರೆದಾಗ 10 ಸೆಂಟಿಮೀಟರ್ ಸೆನ್ಸಾರ್ಗಳ ಮುಖಾಂತರ ಕೊರೆದಿದೆ ಅದು. ಆ ಒಳಕ್ಕೆ ಹೋದಾಗ ಅಲ್ಲಿನ ಟೆಂಪರೇಚರು -10 ಡಿಗ್ರಿ ತನಕ ಗೊತ್ತಾಗಿದೆ. ಚಂದ್ರನ ನೆಲವನ್ನು ಕೊರೆದು ಪ್ರಜ್ಞಾನ್ ರೋವರ್ ಪರೀಕ್ಷೆಯನ್ನು ಮಾಡಿದೆ. ಸೆನ್ಸಾರ್ಗಳ ಮೂಲಕ ಚಂದ್ರನ ನೆಲವನ್ನು ಕೊರೆದು ಪರೀಕ್ಷೆ ಮಾಡಲಾಗಿದೆ. ಚಂದ್ರನ ನೆಲವನ್ನು 10 ಸೆಂಟಿಮೀಟರ್ ತನಕ, ಅಂದರೆ ದಕ್ಷಿಣ ಧ್ರುವದಲ್ಲಿ ಈ ಪರೀಕ್ಷೆಯನ್ನು ರೋವರ್ ನಡೆಸಿದೆ. ಟ್ವೀಟ್ ಮೂಲಕ ಮಾಹಿತಿಯನ್ನು ಇಸ್ರೋ ಹಂಚಿಕೊಂಡಿದೆ. ಅಂದರೆ ಡೇ 1 ಯಾವಾಗ ಇದು ಉಡಾವಣೆಯಾಯಿತು ಅಲ್ಲಿಂದ ಇಲ್ಲಿಯ ತನಕ 23ಕ್ಕೆ ಲ್ಯಾಂಡ್ ಆಯಿತು. ಈ ತಿಂಗಳು 23ಕ್ಕೆ ಲ್ಯಾಂಡರ್ ಲ್ಯಾಂಡ್ ಆಯಿತು. ಅಲ್ಲಿಂದ ಇವತ್ತು 27, 4 ದಿನ ಆಗೋಯ್ತು. ಇನ್ನು 10 ದಿನಗಳು ಮಾತ್ರ ಇದೆ, ಒಟ್ಟು 14 ದಿನ ಮಾತ್ರ ಈ ಕೆಲಸ ಮಾಡೋದು. ಹಾಗಾಗಿ 4ನೇ ದಿನ ತಾಪಮಾನದ ವರದಿಯನ್ನು ಕಳಿಸಿದೆ. ಏಕೆಂದರೆ ಅದರಲ್ಲಿ ಬೇರೆ ಬೇರೆ ಪೇಲೋಡ್ಗಳನ್ನು ಹಾಕಲಾಗಿತ್ತು ಪ್ರಜ್ಞಾನ್ ರೋವರ್ನಲ್ಲಿ. ಆ ಪೇಲೋಡ್ಗಳು ತನ್ನ ಕೆಲಸವನ್ನು ಮಾಡ್ತಾ ಇದೆ. ಪೇಲೋಡ್ ಅಂತಂದರೆ ಈ ರೀತಿ ಸಂಶೋಧನೆಗಳನ್ನು ಮಾಡುವಂತಹ ಆಲ್ಗರಿದಮ್ ಸಾಫ್ಟ್ವೇರ್ಸ್, ಜೊತೆಗೆ AI ಕೂಡ ಇರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಕೂಡ ಇರುತ್ತೆ. ಅದರ ಮುಖಾಂತರ ಸೆನ್ಸಾರ್ನ ಬಳಸಿ ಸುಮಾರು 10 ಸೆಂಟಿಮೀಟರ್ ತನಕ ಭೂಮಿಯನ್ನು ಕೊರೆದಾಗ -10 ಡಿಗ್ರಿ, ಇದು ಯಾವಾಗ ಬೆಳಕಾಗಿದ್ದಾಗ, ಅದು ಇನ್ನು 14 ದಿನ ಆದಮೇಲೆ -temperature -150ರಿಂದ 200 ತನಕ ಹೋಗುತ್ತಂತೆ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ನೆಹರು ತಾರಾಲಯದ ನಿರ್ದೇಶಕರಾಗಿರ್ತಕ್ಕಂಥ ಪ್ರಮೋದ್ ಗಲಗಲಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಈಗ ಈಗ ಕಳಿಸಿರ್ತಕ್ಕಂಥ ಮಾಹಿತಿ ತಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೋತೀನಿ, ತಾಪಮಾನವನ್ನು ಕಳಿಸಿದೆ. ಹೌದು, ಏನು ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಸರ್ ಇದರಿಂದ? ಇದನ್ನ ನಾನು ಹೇಳಕ್ ಮುಂಚೆ ಒಂದೇ ಒಂದು ಚಿಕ್ಕ ಕರೆಕ್ಷನ್ ತಾವು ಇಂಟ್ರೊಡ್ಯೂಸ್ ಮಾಡುವಾಗ ಹೇಳಿದ್ರಿ, ಪ್ರಜ್ಞಾನ್ ರೋವರ್ ಕಳಿಸಿದೆ ಈ ಇನ್ಫಾರ್ಮೇಶನ್ ಅಂತ. ಪ್ರಜ್ಞಾನ್ ರೋವರ್ ಅಲ್ಲ, ಇದನ್ನ ವಿಕ್ರಮ್ ಕಳಿಸಿರೋದು. ವಿಕ್ರಮ್ ಲ್ಯಾಂಡರ್ ಇದೆಯಲ್ಲ, ಅದರಲ್ಲಿದೆ ಇದು ಪೇಲೋಡ್. ಓಕೆ ಓಕೆ. ಆಮೇಲೆ ಈಗ ಇದು ಕಳಿಸಿರೋ ಇದರಲ್ಲಿ ಅದು ತಾಪಮಾನವನ್ನ ಉಷ್ಣತೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡಿದೆ. ಈ ಗ್ರಾಫ್ ಅಲ್ಲಿ ನಮ್ಗೆ ಗೊತ್ತಾಗೋದೇನು ಅಂತಂದ್ರೆ, ಅದರ ಮೇಲ್ಮೈಯಲ್ಲಿ ಸುಮಾರು 50 ಡಿಗ್ರಿ ಟೆಂಪರೇಚರ್ ಇದೆ ಅಂದಾಜಲ್ಲಿ. ಅದ್ರ ಮೇಲ್ಮೈಗಿಂತ 15 ಮಿಲಿಮೀಟರ್ ಮೇಲ್ವರೆಗೂ ನಾವು ಹೋದ್ರೆ ಅಲ್ಲಿ 50ರಿಂದ 60 ಡಿಗ್ರಿ ವರೆಗೂ ಇನ್ಕ್ರೀಸ್ ಆಗ್ತಾ ಇದೆ ಟೆಂಪರೇಚರ್. ಅದೇನ್ ಮಾಡಿದೆ ಅಂತಂದ್ರೆ, ಪ್ರೋಬ್ನ ಮಣ್ಣಿನ ಒಳಗಡೆ ಹಾಕಿದೆ. ಸುಮಾರು 8 ಸೆಂಟಿಮೀಟರ್ ಅಂದ್ರೆ ಒಂದ್ ಸ್ವಲ್ಪ 3 ಇಂಚ್ ಅಂತ ಹೇಳ್ಬೋದು, ಅಷ್ಟರವರೆಗೂ ಅಲ್ಲಿ ಹಾಕಿದಾಗ ತಾಪಮಾನ ಏನಿದೆ ಅದು ಕಂಟಿನ್ಯೂಸ್ಲಿ ಕಮ್ಮಿ ಆಗಿದೆ. ಕಮ್ಮಿ ಆಗ್ಬಿಟ್ಟು ಸುಮಾರು 20 ಮಿಲಿಮೀಟರ್ ಒಳಗಡೆ ಹೋದಾಗ ಅಲ್ಲಿ 35 ಡಿಗ್ರಿ ಸೆಂಟಿಗ್ರೇಡ್ ಇತ್ತು ತಾಪಮಾನ. ಅದೇನೆ 80 ಮಿಲಿಮೀಟರ್ ಒಳಗಡೆ ಹೋದಾಗ -10 ಡಿಗ್ರೀಸ್ ಇದೆ. ಅಂದ್ರೆ ಮೇಲ್ಗಡೆ 65 ಡಿಗ್ರಿ ಇದೆ, ಒಳಗಡೆ ಕೇವಲ 3 ಇಂಚ್ ನಾವು ಕೆಳಗಡೆ ಹೋದ್ರೆ ಅಲ್ಲಿ -10 ಡಿಗ್ರೀಸ್ ಇದೆ. ಈ ರೀತಿ ತಾಪಮಾನ ವ್ಯತ್ಯಾಸ ಆಗ್ತಾ ಇದೆ ಚಂದ್ರನ ಮೇಲೆ ಅನ್ನೋದು ತಿಳಿದು ಬರುತ್ತೆ. ಅಂದ್ರೆ ಈ ತಾಪಮಾನ ವೇರಿ ಆಗ್ತಾ ಇರೋದು ಭೂಮಿಗಿಂತ ತುಂಬಾ ಡಿಫ್ರೆಂಟ್ ಆಗಿದೆ ಅಲ್ವಾ ಸರ್? ಅದು ತುಂಬಾನೇ ಡಿಫ್ರೆಂಟ್ ಇದೆ. ಏಕೆಂದ್ರೆ ಈಗ ಅಲ್ಲಿ ಬೆಳಕಾಗಿರೋದು ಆ ಟೈಮಲ್ಲಿ ಅಲ್ಲಿ ಸರ್ಫೇಸ್ ಟೆಂಪರೇಚರ್ 60 ಡಿಗ್ರಿ ಇದೆ. ಅದ್ಯಾತಕ್ಕೆ ಆ ತರ ಆಗುತ್ತೆ ಅಂತಂದ್ರೆ, ಅಲ್ಲಿ ವಾತಾವರಣ ಇಲ್ಲ. ವಾತಾವರಣ ಇಲ್ಲ, ಕಂಟಿನ್ಯೂಸ್ಲಿ ಅಲ್ಲಿ ಬಿಸಿಲು ಬೀಳ್ತಾ ಇರೋದ್ರಿಂದ ತಾಪಮಾನ ಆ ಜಾಗದಲ್ಲಿ ಜಾಸ್ತಿ ಹಾಕೊಂಡು ಹೋಗುತ್ತೆ. ಅಲ್ಲಿ ಟೆಂಪರೇಚರ್ ಹರಡಲ್ಲ, ಅದು ಉಷ್ಣತೆ ಇದಾಗಲ್ಲ, ಅದು ಅಲ್ಲಿರೋದು ಹಾಗೇನೆ ಇರುತ್ತೆ. ಅದರಿಂದ ಟೆಂಪರೇಚರ್ ತುಂಬಾ ಜಾಸ್ತಿ ಆಗುತ್ತೆ. ಅದನ್ನೇ ನೆಲದ ಒಳಗಡೆ ಹೋದ ತಕ್ಷಣ ಟೆಂಪರೇಚರ್ ಕೇವಲ 3 ಇಂಚ್ ಕೆಳಗಡೆ ಹೇಳಿದ್ರೆ ಅಲ್ಲಿ -10 ಡಿಗ್ರಿ ಅಷ್ಟು ಕಮ್ಮಿ ಆಗ್ಬಿಟ್ಟಿದೆ. ಈಗ ಭೂಮಿಯ ಮೇಲೆ ಏನಿದೆ, ಭೂಮಿಯ ಮೇಲೆ 12 ಗಂಟೆ ಬಿಸಿಲು, 12 ಗಂಟೆ ಕತ್ಲು ಅಂತ ಅನ್ಕೊಳ್ಳೋಣ ನಾವು. ಸಪೋಸ್ ಹೌದು, ಬೆಳಿಗ್ಗೆ ಬಿಸಿಲ್ ಸಂದರ್ಭದಲ್ಲಿ ಏನ್ ಹೀಟ್ ಆಗಿರುತ್ತೆ ವಾತಾವರಣ, ರಾತ್ರಿ ಹೊತ್ತಲ್ಲಿ ಅದು ಕೂಲ್ ಆಗ್ಬಿಡುತ್ತೆ. ಹೌದು, ಈಗ ಅಲ್ಲಿ 14 ದಿನಗಳು ಹಗಲಿರೋದ್ರಿಂದ ಈ ಟೆಂಪರೇಚರ್ ಜಾಸ್ತಿ ಇದೆ ಅಂತಾನ ಸರ್? ಅಲ್ಲ, ಇದು 14 ದಿನ ಇರೋದು ಒಂದು ಖಂಡಿತವಾಗ್ಲೂ ಒಂದು ದೊಡ್ಡ ಕಾರಣ. ಕಂಟಿನ್ಯೂಸ್ಲಿ ಅಲ್ಲಿ ಬಿಸಿಲು ಬೀಳ್ತಾ ಇರೋದು 14 ದಿವಸ, ಅದು ಖಂಡಿತವಾಗ್ಲೂ ಒಂದು ದೊಡ್ಡ ಕಾರಣ. ಅದಕ್ಕಿಂತ ಇದು ಇನ್ನೊಂದೇನಂತಂದ್ರೆ, ಅಲ್ಲಿ ವಾತಾವರಣ ಇಲ್ಲ. ಇಲ್ಲಿ ಭೂಮಿನಲ್ಲಿ ಏನಾಗುತ್ತೆ, ಗಾಳಿ ಬೀಸ್ತಾ ಇರುತ್ತೆ. ಓಕೆ, ನಮ್ಗೆ ಹೆಚ್ಚಾಗಿ ನಾವು ಸಾಯಂಕಾಲದ ಹೊತ್ತು ಅದನ್ನ ನೋಡಿದ್ರೆ ತಂಪು ಗಾಳಿ ಬೀಸಕ್ ಶುರು ಆಗುತ್ತೆ, ಎಲ್ಲಿ ಇದಾಗಿರುತ್ತೆ ಅಲ್ಲಿಂದ. ಆದ್ರೆ ಆ ತರದ ಒಂದು ಕೂಲಿಂಗ್ ಅಲ್ಲಿ ಆಗೋದೇ ಇಲ್ಲ. ಗಾಳಿ ಇಲ್ಲ, ಗಾಳಿ ಇಲ್ಲದೆ ಇರೋದ್ರಿಂದ
ಅಲ್ಲಿ ಇದು ವಾತಾವರಣ ಇಲ್ಲ, ಇಲ್ಲಿ ಗಾಳಿಯಿಂದ ನಾವು ಟೆಂಪರೇಚರ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರುತ್ತೆ, ಆ ತರನೂ ಆಗಲ್ಲ ಅಲ್ಲಿ. ಜೊತೆಗೆ ನೀವು ಹೇಳದ ಹಾಗೆ 14 ದಿವಸ ಕಂಟಿನ್ಯೂಸ್ಲಿ ಬಿಸಿಲು ಇರೋದ್ರಿಂದ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಓಕೆ ಓಕೆ ಫೈನ್, ಥ್ಯಾಂಕ್ ಯು ಸರ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ ಧನ್ಯವಾದ. ಪ್ರಮೋದ್ ಗಲಗಲಿ, ನೆಹರು ತಾರಾಲಯದ ನಿರ್ದೇಶಕರು, ಇದ್ರ ಬಗ್ಗೆ ಮಾತನಾಡ್ತಾ ಈ ಮಾಹಿತಿಯಿಂದ ನಮಗೆ ಏನ್ ಲಾಭ ಅಂದ್ರೆ, ಇನ್ನೂ ಒಂದು ಇವರು ಸರ್ಚ್ ಮಾಡ್ತಾರೆ, ಈ ತರ ಟೆಂಪರೇಚರ್ ವೇರಿ ಆಗ್ತಾ ಇದ್ರೆ ಇಲ್ಲಿ ಜೀವಿಗಳು ಬದುಕೋದಕ್ಕೆ ಸಾಧ್ಯನಾ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರಬಹುದಾ, ಅದಕ್ಕೇನಾದರೂ ಈ ಟೆಂಪರೇಚರ್ನ ತಡ್ಕೊಳ್ಳೋ ಶಕ್ತಿ ಇದೆಯಾ ಅಥವಾ ಬೇರೆ ಏನಾದರೂ ಇದೆಯಾ, ಇದನ್ನು ಕೂಡ ಅನಲೈಸ್ ಮಾಡ್ಬೋದು. ಯಾಕೆಂದರೆ ಅದು ಒಂದು ಪ್ರಶ್ನೆ ಇದೆಯಲ್ಲ, ನೀರಿದೆ ಅಂತನ್ಬಿಟ್ಟು ನೀರಿದ್ಮೇಲೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರಬೇಕು ಅಂತ ಏನಿಲ್ಲ. ಸೊ ಅದನ್ನು ಕೂಡ ಈ ವಾತಾವರಣದ ಲೆಕ್ಕಾಚಾರದಲ್ಲಿ ಒಂದು ಅನಲೈಸ್ ಮಾಡ್ತಾರೆ.